ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭೂಮಿಕಾ. ಇವತ್ತು ನಾವು ಗುಂಡನ್ನ ಈಚೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಆಟ ಆಡ್ಸೋದಕ್ಕೋಸ್ಕರ, ಲೈಕ್ ಸ್ಮಾಲ್ ಔಟಿಂಗ್ ಥರ. ಸೊ ಇವಾಗ ಅವನಿನ ಮಲ್ಕೊಂಡಿದ್ದಾನೆ, ಅವನ್ನ ಎಬ್ಬಿಸ್ಬಿಟ್ಟು ಅವನಿಗೆ ಊಟ ಮಾಡಿಸಿ ಊಟ ಆದಮೇಲೆ ಈಚೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಇವಾಗ ಅವ್ನು ಮಲಗಿದ್ದಾನೆ, ಅವನ ಎದ್ದೋಳೋದಕ್ಕೂ ಮುಂಚೆ ಅವನಿಗೆ ಊಟನ ಪ್ರಿಪೇರ್ ಮಾಡಿ ಅವನ್ನ ಎಬ್ಬಿಸ್ಬಿಟ್ಟು ಆಮೇಲೆ ಊಟ ಕೊಡೋಣ. ಬನ್ನಿ ಹೋಗೋಣ. ನಾನು ಇವಾಗ ಗುಂಡನ್ಗೆ ಅಂತ ಊಟ ರೆಡಿ ಮಾಡ್ತಾ ಇದ್ದೀನಿ. ಗುಂಡನ್ಗೆ ಆಕ್ಚುಲಿ ಮಧ್ಯಾಹ್ನ ಮತ್ತು ಕರ್ಡ್ ರೈಸ್ ಕೊಡೋದು. ಅನ್ನನ ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು, ನಾನು ಸ್ಮ್ಯಾಶ್ ಮಾಡಿದೆ. ಏನಕ್ಕೆ ಅಂತ ಅಂದರೆ ಅವನಿಗೆ ಸ್ಮ್ಯಾಶ್ ಮಾಡಿ ಅಂದರೆ ಊಟ ತಿನ್ನೋದಿಲ್ಲ. ಸ್ಟಾರ್ಟಿಂಗಲ್ಲೆಲ್ಲ ಅವನಿಗೆ ಸ್ಮ್ಯಾಶ್ ಮಾಡಿ ಮಾಡಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಸೊ ಇವಾಗ ಸ್ಮ್ಯಾಶ್ ಮಾಡಿದ್ರೆ ತಿನ್ನೋಲ್ಲ, ಬರೀ ನಾನ್ ವೆಜ್ ಹಾಕ್ತಾರೆ ಮಾತ್ರ. ಸ್ಮ್ಯಾಶ್ ಮಾಡಿಲ್ಲ ಅಂದರೂ ಅವ್ನಿಗೆ ಇಷ್ಟ, ಅದಕ್ಕೋಸ್ಕರ ಏನು ಕೊಟ್ಟರು ತಿನ್ಕೊಂಬಿಡ್ತಾನೆ ನಾನ್ ವೆಜ್ ಜೊತೆ. ಬಟ್ ಇವಾಗ ಎಷ್ಟು ಡ್ರಾಮಾ ಮಾಡ್ತಾನೆ, ಈ ಮೊಸರನ್ನ ತಿನ್ನೋದಕ್ಕೂ ಫುಲ್ ಡ್ರಾಮಾ ಮಾಡ್ತಾನೆ. ಸೊ ಮಧ್ಯಾಹ್ನ ಹೊತ್ತು ಅವನಿಗೆ ಕರ್ಡ್ ರೈಸ್ ಕೊಡ್ತೀನಿ, ಬೆಳಗ್ಗೆ ಮತ್ತೆ ಸಾಯಂಕಾಲ ರಾತ್ರಿ ಪೆಡಿಗ್ರಿ ಕೊಡ್ತೀನಿ. ಸೊ ಇವಾಗ ಗುಂಡಂದು ಊಟ ರೆಡಿಯಾಗಿದೆ. ಇವಾಗ ಗುಂಡನ ಊಟ ರೆಡಿಯಾಗಿದೆ, ಅವನ್ನ ಹೋಗಿ ಎಬ್ಬಿಸ್ಬಿಟ್ಟು ಅವ್ನ ಊಟಕ್ಕೆ ಕೊಡೋಣ. ಬನ್ನಿ, ಹಾಗೆ ಕುಯ್ ಕುಯ್ ಅಂತಿದ್ದಾನೆ. ಇವತ್ತೇ ಸ್ನಾನ ಮಾಡಿಸಿದ್ದೀವಿ, ಅದಕ್ಕೆ ಫುಲ್ ಗಮ ಗಮ ಅಂತಿದ್ದಾನೆ. ಇವಾಗ ತಿನ್ಬೇಕು. ಇವತ್ತು ಬೆಳಗ್ಗೆ ಇವನಿಗೆ ಸ್ನಾನ ಮಾಡಿಸಿದ್ವಿ, ಇವಾಗೆಲ್ಲ ನೀಟಾಗಿ ಡ್ರೈ ಮಾಡಿಬಿಟ್ಟು ಅವನಿಗೆ ಪೌಡರ್ ಹಾಕ್ತಾ ಇದ್ದೀವಿ. ಇವನು ಎಷ್ಟು ತೀಟೆ ಅಂದರೆ ಇವನ್ನ ಒಬ್ರು ಕೈಲಂತೂ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನನ್ನ ಕಸಿನ್ ಹೆಲ್ಪ್ ತೊಗೊಂಡು ಇಲ್ಲಿ ನಾನು ಅವನ್ನ ರೆಡಿ ಮಾಡ್ತಾ ಇದ್ದೀನಿ. ಗುಂಡಂದು ಊಟ ಆಗಿದೆ, ಅವನಿಗೆ ಬೆಲ್ಟ್ ಮತ್ತೆ ಅವನ ಟೀ ಶರ್ಟ್ ಹಾಕ್ಬಿಟ್ಟು ಅವನ ಈಚೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಇವನ್ಗೆ ಅವ್ನು ಟೀ ಶರ್ಟ್ ಹಾಕಿ ಮತ್ತು ಬೆಲ್ಟ್ ಹಾಕ್ಕೊಂಡು ಕರ್ಕೊಂಡು ಹೋಗೋದು. ಈ ಟೀ ಶರ್ಟ್ ಹಾಕಿಸ್ಕೊಳ್ಳೋದಕ್ಕಂತೂ ಎಷ್ಟು ಡ್ರಾಮಾ ಮಾಡ್ತಾ ಇದ್ದಾನೆ ನೋಡಿ. ಇವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಆ್ಯಕ್ಚುಲಿ ನಾವಿಬ್ಬರೇ. ಆ್ಯಂಡ್ ಯಾವಾಗ ನಾನಿರೋದಿಲ್ಲ ಇಲ್ಲ ನಾನು ಬ್ಯುಸಿ ಇರ್ತೀನಿ ಆವಾಗ ನನ್ನ ಕಸಿನೇ ಇವನ್ನ ನೋಡ್ಕೊಳ್ಳೋದು. ಸೊ ನಮ್ಮಿಬ್ಬರು ಮಾತ್ರ ಇವ್ನು ಜಾಸ್ತಿ ಕೇಳೋದು, ಇಲ್ಲ ಬೇರೆಯವ್ರ ಮಾತೆಲ್ಲ ಅಷ್ಟು ಕೇಳೋದಿಲ್ಲ. ಗುಂಡುಂಗೆ ಕಾರಲ್ಲಿ ಹೋಗೋದಂದರೆ ತುಂಬಾ ಇಷ್ಟ, ನೋಡ್ಬೋದು ನೀವು ಎಷ್ಟು ಎಕ್ಸೈಟ್ ಆಗಿದ್ದಾನೆ ಅಂತ. ಆ್ಯಂಡ್ ಅವನಿಗೆ ತುಂಬಾ ದಿವಸ ಆಗಿತ್ತು ಈಚೆಗಡೆ ಕರ್ಕೊಂಡೋಗಿ ಆಟ ಆಡಿಸಿ. ಗುಂಡುಂಗೆ ಈಚೆಗಡೆ ಆಟಾಡೋಕ್ಕಂತೂ ತುಂಬಾ ಇಷ್ಟ, ಅದರಲ್ಲೂ ಊರಿಗೇನಾದರೂ ಕರ್ಕೊಂಡು ಹೋಗ್ಬಿಟ್ರೆ ಅವನ್ನ ಹಿಡಿಯೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಜಾಸ್ತಿ ಜಾಗ ಇರುತ್ತೆ ಅದಕ್ಕೆ. ಗುಂಡನ್ಗೆ ಎಷ್ಟು ಆಟ ಆಡಿಸಿದ್ರು ಅವನಿಗಂತೂ ಸುಸ್ತಾಗೋದಿಲ್ಲ, ಅವನ ಹಿಂದೆ ಓಡಿ ಓಡಿ ನಮಗೆ ಸುಸ್ತಾಗ್ಬಿಡ್ಬೇಕು. ಮತ್ತು ಅವ್ನು ಎಲ್ಲೇ ವಾಕ್ ಕರ್ಕೊಂಡು ಹೋದ್ರೂ ಅವನು ಒಂದು ಕಡ್ಡಿನ ಬಾಯಲ್ಲಿ ಹಿಡ್ಕೊಂಡು ಬರ್ತಾನೆ ಮನೆಗೆ, ಅದನ್ನು ನೋಡೋದಕ್ಕೆ ಎಷ್ಟು ಕ್ಯೂಟಾಗಿರುತ್ತೆ. ಗುಂಡನ್ಗೆ ಆಟ ಆಡಿಸ್ತಾ ಆಡಿಸ್ತಾ ಸಾಯಂಕಾಲ ಆಗೋಗಿತ್ತು. ಆ್ಯಂಡ್ ಹಾಗೆ ಅಲ್ಲೊಂದು ಫೇಮಸ್ ಚಾಟ್ ಸ್ಟಾಲ್ ಕೂಡ ಇತ್ತು. ಸೊ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಒಂದು ವಾಕ್ ಆಯಿತು ಆ್ಯಂಡ್ ಹಾಗೆ ಒಂದು ಪ್ಲೇ ಟೈಮ್ ಕೂಡ ಮುಗೀತು. ನಾವು ಹಾಗೆ ಒಂದು ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.